ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಕಂಗೆಡುವಂತಹ ಸುದ್ದಿ ಇದು. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ತೇಜಸ್ವಿ ಸೂರ್ಯ ಅವರ ಲೋಕ ಅಖಾಡಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ಸುದ್ದಿ. ಲೋಕ ಸಮರದ ಹೊಸ್ತಿನಲ್ಲಿ ಇದು ಒಂತರಹದ ಮೇಜರ್ ಸುದ್ದಿ. ನಿರಾಳರಾಗಿದ್ದಂತಹ ತೇಜಸ್ವಿ ಸೂರ್ಯಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಲಂಡನ್ ರಿಟರ್ನ್ ಅಭ್ಯರ್ಥಿಯಿಂದ ತೇಜಸ್ವಿ ಸೂರ್ಯಗೆ ಸಂಕಷ್ಟ. ಪ್ರಜ್ಞಾವಂತ ಮತದಾರರ ಮತಗಳನ್ನು ಸೆಳೆಯಲಿರುವ ಪಕ್ಷೇತರ ಅಭ್ಯರ್ಥಿ ನಿರಾಳರಾಗಿದ್ದ ತೇಜಸ್ವಿ ಸೂರ್ಯಗೆ ಹೊಸ ಟೆನ್ಷನ್. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸುಬ್ರಹ್ಮಣ್ಯ ಕುಮಾರ್ ಈಗ ಅಭ್ಯರ್ಥಿಯಾಗಿ. ಎಸ್, ಇದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಲಂಡನ್ ರಿಟರ್ನ್ ಅಭ್ಯರ್ಥಿಯ ಎಂಟ್ರಿ. ನಿರಾಳರಾಗಿದ್ದಂತಹ ಬಿಜೆಪಿಯ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಈಗ ಮಾತ್ರ ಕಂಗೆಡುವಂತಹ ಸುದ್ದಿಯಾಗಿ ಮಾರ್ಪಡುತ್ತೆ. ಕಾರಣ, ನನಗೆ ಯಾವ ಶತ್ರು ಇಲ್ಲ, ನನ್ನ ಕ್ಷೇತ್ರ ನನಗೆ ಸೇಫ್ ಆಗಿದೆ, ನಾನು ಯಾವ ಶತ್ರುವಿನ ಭಯದಿಂದಲೂ ಕೂಡ ಇಲ್ಲಿ ಇರಬೇಕಾಗಿಲ್ಲ ಅಂತ ಈ ಹಿಂದೆ ಅವರ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇತ್ತು. ಆದರೆ ಈಗ ಅದೇ ಸಮುದಾಯದ ಪ್ರಜ್ಞಾವಂತ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಸುದ್ದಿ ಇದೆಯಲ್ಲ, ಇದು ತೇಜಸ್ವಿ ಸೂರ್ಯದ ಕೋಟೆಯ ಜಂಘಾಬಲವನ್ನೇ ನಡುಗಿಸುವಂತಹ ಸುದ್ದಿಯಾಗಿ ಮಾರ್ಪಡಬಹುದು. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸುಬ್ರಹ್ಮಣ್ಯ ಕುಮಾರ್ ಕುಂಟಿಕನ ಮಠ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು ಅಂತಿಂತ ಅಭ್ಯರ್ಥಿಯಲ್ಲ, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಖ್ಯಾತರಾಗಿರುವ ಸುಬ್ರಹ್ಮಣ್ಯ ಕುಮಾರ್ ಅದೇ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ, ಪ್ರಜ್ಞಾವಂತ ಅಭ್ಯರ್ಥಿ, ಸ್ವತಂತ್ರರಾಗಿ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋದಾದರೆ ಇದು ತೇಜಸ್ವಿ ಸೂರ್ಯಗೆ ಬೆವರಿಳಿಸುವಂತಹ ಸುದ್ದಿಯಾಗಬಹುದು. ಈಗಾಗಲೇ ಸುಬ್ರಹ್ಮಣ್ಯ ಕುಮಾರ್ ಸ್ಪರ್ಧೆಯಿಂದ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಸ್, ಸುಬ್ರಹ್ಮಣ್ಯ ಕುಮಾರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಇದು ಒಂತರಹ ತೇಜಸ್ವಿ ಸೂರ್ಯ ಕೋಟೆಯ ಜಂಘಾಬಲವನ್ನೇ ಅಲುಗಾಡಿಸುವಂತಹ ಸುದ್ದಿಯಾಗಿ ಮಾರ್ಪಡಬಹುದು. ಅವರ ಅಂತಿಂತಹ ಅಭ್ಯರ್ಥಿಯಲ್ಲ, ಪ್ರಜ್ಞಾವಂತ ಅಭ್ಯರ್ಥಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿ ಪಡೆದಂತಹ ಅಸಾಮಾನ್ಯ ವ್ಯಕ್ತಿತ್ವದ ಸುಬ್ರಹ್ಮಣ್ಯ ಕುಮಾರ್ ಕುಂಟಿಕನ ಮಠ ಈಗ ಅಭ್ಯರ್ಥಿಯಾಗಿ. ಎಸ್, ನಾವು ಏನು ಹೇಳ್ತಾ ಇದೀವೋ, ಆ ಅಭ್ಯರ್ಥಿ ಇಂಗ್ಲೆಂಡ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಅನುಭವ ಇದೆ. ಒಬ್ಬ ಮತದಾರರಿಗೆ ಯಾವ ತರಹದ ಸೆಳೆಯುವಂತಹ ವ್ಯಕ್ತಿತ್ವಗಳು ಬೇಕೋ ಅದೇ ತರಹ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವಂತಹ ಅಭ್ಯರ್ಥಿ ಇವರು. ಹಾಗಾಗಿ ಈ ಬಾರಿ ಈ ಅಖಾಡದಲ್ಲಿ ಖಂಡಿತವಾಗ್ಲೂ ಕೂಡ ತೇಜಸ್ವಿ ಸೂರ್ಯಗೆ ಚಾಲೆಂಜಿಂಗ್ ಆದಂತಹ ವಿಚಾರಣೆ ಇದು.
ಸುಬ್ರಹ್ಮಣ್ಯ ಕುಮಾರ್ ಕುಂಟಿಕನ ಮಠ ಬೆಳೆದ ಹಾದಿ ಇದೆಯಲ್ಲ ಅದು ರಣರೋಚಕವಾಗಿದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸವನ್ನು ಅವರು ಮಾಡಿರುವಂತಹದ್ದು, ಇಂಗ್ಲೆಂಡ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಅನುಭವವಿದೆ. ವಿದೇಶದಲ್ಲಿ ಫಾರ್ಮಾಟಿಸಿಕಲ್ ಕಂಪನಿಯಲ್ಲಿ ಕೆಲಸ ಮಾಡಿದಂತಹ ಅನುಭವ ಕೂಡ ಅವರಿಗಿದೆ. ಕನ್ನಡದ ಬಗ್ಗೆ ಸುಬ್ರಹ್ಮಣ್ಯ ಅವರಿಗೆ ಅಪಾರವಾದಂತಹ ಅಭಿಮಾನ. ಬರೀ ಕೇವಲ ಮಾತಿಗೆ ಅಭಿಮಾನವನ್ನು ಇಟ್ಕೊಂಡಿರಲಿಲ್ಲ, ಅದನ್ನು ಅವರು ಪ್ರಾಯೋಗಿಕವಾಗಿಯೂ ಕೂಡ ತೋರಿಸಿಕೊಟ್ಟಿದ್ರು. ಅದು ಹೇಗಂತ ಹೇಳಿದ್ರೆ, ಯಕ್ಷಗಾನದ ಕಂಪನ್ನು ವಿದೇಶದಲ್ಲಿ ಪಸರಿಸಿದ್ದೇ ಸುಬ್ರಹ್ಮಣ್ಯ. ಜೊತೆಗೆ ಲಂಡನ್ನಲ್ಲಿ ರಾಮಾಯಣ ಮಹಾಭಾರತದ ಕುರಿತು ಕೂಡ ಅಭಿಯಾನವನ್ನು ಶುರು ಮಾಡಿದರು. ಭಾರತದಲ್ಲಲ್ಲ, ವಿದೇಶದಲ್ಲಿ ರಾಮಾಯಣ ಮಹಾಭಾರತದ ಗೌರವವೇನು, ಅದರಲ್ಲಿರ್ತಕ್ಕಂತಹ ಮುಖ್ಯ ಅಂಶಗಳೇನು ಎನ್ನುವಂತಹದ್ದು ವಿದೇಶಿಗರಿಗೂ ಕೂಡ ತಿಳಿಸುವಂತಹ ಪ್ರಯತ್ನ ಮಾಡಿದರು ಇದೇ ಸುಬ್ರಹ್ಮಣ್ಯ ಕುಮಾರ್. ಹಾಗಾಗಿ ಅಲ್ಲೇ ಇರುವಂತಹ ಬ್ರಾಹ್ಮಣ ಮತ ಏನಿದಾವೋ 30,000ಕ್ಕಿಂತಲೂ ಹೆಚ್ಚಾಗಿದೆ. ಇಲ್ಲಿ ತೇಜಸ್ವಿ ಸೂರ್ಯಗೆ ಆ ಮತ ಏನಾದರೂ ವಿಭಜನೆಯಾದರೆ ಅದು ಕಂಟಕವಲ್ಲದೆ ಮತ್ತಿನ್ನೇನು. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂತಹ ಸುದ್ದಿ ಇದು. ಸುಬ್ರಹ್ಮಣ್ಯ ಕುಮಾರ್ ಈ ಲೋಕ ಅಖಾಡದಲ್ಲಿ ತೇಜಸ್ವಿ ಸೂರ್ಯ ಸ್ಪರ್ಧೆ ಮಾಡ್ತಾ ಇರತಕ್ಕಂತಹ ಅಖಾಡದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಅಭ್ಯರ್ಥಿ 2009ರಲ್ಲಿಯೂ ಕೂಡ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಸ್ಪರ್ಧೆ ಮಾಡಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ರು. ಸುಬ್ರಹ್ಮಣ್ಯ ಅವರಿಗೆ ಲಂಡನ್ನ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಅಪಾರ ಮನ್ನಣೆ ಇತ್ತು. ಲೇಬರ್ ಹಾಗೂ ಕನ್ಸರ್ವೇಟಿವ್ ಎರಡೂ ಪಾರ್ಟಿಗಳ ಒಡನಾಟವಿದೆ. ಇದು ವಿದೇಶದ ಕಥೆ ಹೇಳ್ತಾ ಇರೋದು. ಲಂಡನ್ನಲ್ಲಿ ಕರ್ನಾಟಕ ಇಂಗ್ಲೆಂಡ್ ರಾಯಭಾರಿ, ಎಸ್, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏನು ವ್ಯವಹಾರಿಕ ಹಾಗೂ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದವರು. ಹಲವಾರು ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವಂತಹ ಸುಬ್ರಹ್ಮಣ್ಯ ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಕ್ಷೇತ್ರ ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರ ಏನಿದಾವೋ ಅದು ಎಲ್ಲರೂ ಕೂಡ ಪ್ರಜ್ಞಾವಂತರು ಅಥವಾ ವಿದ್ಯಾವಂತರು ಹೆಚ್ಚಾಗಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮತದಾರ ಏನಾದರೂ ಪ್ರಜ್ಞಾವಂತನ ಹುಡುಕಾಟಕ್ಕೆ ಮುಂದಾದರೆ ಇಲ್ಲಿ ತೇಜಸ್ವಿ ಸೂರ್ಯಗೆ ಎದೆ ಢವಢವ ಅನ್ನೋದಕ್ಕೆ ಶುರುವಾಗುತ್ತೆ. ಕಾರಣ ವಿದೇಶದಲ್ಲಿಯೂ ಕೂಡ ಸಾಕಷ್ಟು ರೀತಿಯ ವಿಶೇಷವಾದಂತಹ ಹೆಸರನ್ನು ಗಳಿಸಿಕೊಂಡಿದ್ರು ಸುಬ್ರಹ್ಮಣ್ಯ. ಹಾಗಾಗಿ ಸುಬ್ರಹ್ಮಣ್ಯ ಕುಮಾರ್ ಕುಂಟಿಕನ ಮಠ ಬೆಂಗಳೂರು ದಕ್ಷಿಣ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ, ಸುಮಾರು 27 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಕೆಲಸ ಮಾಡಿದ ಮೇಲೆ ಇಂಗ್ಲೆಂಡಿಗೆ ಹೋಗಿದ್ದು. ಆಮೇಲೆ ಅಲ್ಲಿಂದ ಪ್ರಪಂಚ ಸುತ್ತಿದೆ, ಹಲವಾರು ಫಾರ್ಮಸ್ಯೂಟಿಕಲ್ ಔಷಧಿ ಕಂಪನಿಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿದೆ. ಏನೇ ಇದ್ದರೂ ಬೆಂಗಳೂರಿನ ಮೇಲಿನ ತುಡಿತ ನನಗೆ ಕಮ್ಮಿ ಇಲ್ಲ, ಕನ್ನಡದ ಮೇಲಿನ ತುಡಿತ ನನಗೆ ಕಮ್ಮಿ ಇಲ್ಲ. ಕನ್ನಡ ಭಾಷೆ, ನೆಲ, ಜಲಾರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥ ಒಂದು ಮನಸ್ಥಿತಿ ಆದಂತಹ ನಾನು ಲಂಡನ್ನಲ್ಲಿ ಒಂದು ಅದ್ಧೂರಿಯಾಗಿ ಸ್ನೇಹಿತರ ಜೊತೆ ಸೇರಿಕೊಂಡು ವಿಶ್ವ ಕನ್ನಡ ಸಮ್ಮೇಳನವನ್ನು ಆಯೋಜಿಸಿದ್ದೆ, ಯಕ್ಷಗಾನ ಸ್ಪರ್ಧೆಯನ್ನು ಆಯೋಜಿಸಿದ್ದೆ, ಯಕ್ಷಗಾನವನ್ನು ಪ್ರಮೋಟ್ ಮಾಡಿದೆ, ರಾಮಾಯಣ ಮಹಾಭಾರತ ಪುಸ್ತಕಗಳ ಅಭಿಯಾನವನ್ನು ಮಾಡ್ತಾ ಇದ್ದೇನೆ, ಇಂಗ್ಲೆಂಡ್ನಲ್ಲಿ ಕೌನ್ಸಿಲರ್ ಆಗಿದ್ದೆ. 2009ರಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ 8,932 ಮತಗಳನ್ನು ಪಡ್ಕೊಂಡಿದ್ದೇನೆ. ಹೀಗೆ ರಾಜಕೀಯ ಅನುಭವ, ಅಲ್ಲಿನ ಇಂಗ್ಲೆಂಡಿನ ಲೇಬರ್ ಮತ್ತು ಕನ್ಸರ್ವೇಟಿವ್ ಎರಡೂ ಪಾರ್ಟಿಗಳಲ್ಲಿ ಹಲವಾರು ಪೊಲಿಟಿಕಲ್ ಮೀಟಿಂಗ್ಸು ಕ್ಯಾಂಪೇನ್ಗಳನ್ನ ಅಟೆಂಡ್ ಮಾಡಿ, ಜೊತೆಗೆ ಲಂಡನ್ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಮತ್ತು ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ವ್ಯಾವಹಾರಿಕ ಸಾಂಸ್ಕೃತಿಕ ಕೆಲಸಗಳನ್ನ ಮಾಡಲಿಕ್ಕೆ ಬಯಲಾಟ್ರಲ್ ಟ್ರೇಡ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡಿದ್ದೇನೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ದುಡಿದಂತಹ ನನಗೆ ಬೆಂಗಳೂರು ಅನ್ನುವಂಥದ್ದು ನಾನು ಹುಟ್ಟಿ ಬೆಳೆದಂಥ ಜಾಗ, ನಮ್ಮ ತಂದೆ ಕೆಲಸ ಮಾಡಿದಂಥ ಜಾಗ. ನಮ್ಮ ತಂದೆ ಇಲ್ಲಿ ಬೆಂಗಳೂರು SLN ಸಂಸ್ಥೆಯಲ್ಲಿ ಕನ್ನಡ ಮೇಷ್ಟ್ರಾಗಿದ್ದರು. ಹಾಗಾಗಿ ಬೆಂಗಳೂರಿಗೊಂದು ವಿಷನ್ ಹೀಗೇ ಇರಬೇಕು. ಬೆಂಗಳೂರು ಇವತ್ತು ವಿಶ್ವದಾದ್ಯಂತ ಹೆಸರು ಮಾಡಿರುವಂತಹ ಒಂದು ಸಿಟಿ. ಹಾಗಾಗಿ ವಿಶ್ವವನ್ನೇ ನಾನು ವಿಶ್ವದಲ್ಲೇ ಹಲವಾರು ಕಡೆ ಓಡಾಡಿದಂಥ ನನಗೆ ಬೆಂಗಳೂರು ಕೂಡ ಇದೇ ರೀತಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಅನ್ನುವಂಥ ಆಶೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೇನೆ. ನೀವೆಲ್ಲ ನಮಗೆ ಸಹಕಾರವನ್ನು ಕೊಟ್ಟರೆ ಬೆಂಗಳೂರನ್ನ ಕೂಡ
ನಮ್ಮಂಥ ವೇವ್ ಲೆಂತ್ ಇರೋವಂಥವ್ರ ಜೊತೆ ಸೇರಿಕೊಂಡು ನಾವು ಬೆಂಗಳೂರನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಲಿಕ್ಕೆ, ಬ್ರ್ಯಾಂಡ್ ಬೆಂಗಳೂರನ್ನ ಪ್ರಚಾರ ಮಾಡಲಿಕ್ಕೆ ಖಂಡಿತ ಕೆಲಸ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರ ಬೇಕು. ನಾನು ಸುಬ್ರಹ್ಮಣ್ಯ ಕುಮಾರ್. ಸುದ್ದಿದಿಷ್ಟು ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿ, ನಿಮ್ಮ ಮನೆ ಮನೆಯಲ್ಲಿ. ನಿಮ್ಮ ಫ್ರೀಡಂ ಟಿವಿ ಶ್ರೀ ನೆಟ್ವರ್ಕ್ನಲ್ಲಿ ಲಭ್ಯ. ಚಾನೆಲ್ ನಂಬರ್ 50.